ಜಮೀರಣ್ಣವರು ಐದನೇ ಬಾರಿ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಈ ರೀತಿ ಭಾಳಷ್ಟು ಜನ ಅಣ್ಣನ ಅಭಿಮಾನಿಗಳು ಭಾಳ ಜನ ಇದ್ದಾರೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಪಕ್ಷಾತೀತವಾಗಿ ಜಾತಿ ರಹಿತವಾಗಿ ಸ್ವಾಭಿಮಾನಿಗಳಾಗಿ ಜಮೀರಣ್ಣನ ಬೆಂಬಲಿಗರಾಗಿ ಅಲ್ಲಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾದಂಥ ಪಾತ್ರ ಅಂತೋಣಿಯವ್ರದ್ದು ಇದೆ ಯಾಕಂದರೆ ಅವರು ಜಾಸ್ತಿ ಮಾತಾಡಲ್ಲ ಅವ್ರಿಗೆ ಕೆಲಸ ಮಾಡೋದು ಜಾಸ್ತಿ ಅವರು ಅವ್ರು ಏನು ಹೇಳ್ತಾರೆ ನಾನು ಮಾತಾಡಬಾರ್ದು ನಾನು ಮಾಡೋ ಕೆಲಸ ಮಾತಾಡಬೇಕು ಅನ್ನೋದು ನಮ್ಮ ಅಂತೋಣಿ ಅಣ್ಣವ್ರದು ಒಂದು ದೊಡ್ಡ ಅಭಿಲಾಷೆ ಅವ್ರದ್ದು ಮೊದಲಿಂದನೂ ಯಾಕಂದರೆ ನಾವೆಲ್ಲ ಏಜಲ್ಲಿ ಅವ್ರ ಮುಂದೆ ಭಾರಿ ಸಣ್ಣವರಿದ್ದೀವಿ ನಾವು ಅವ್ರು ನೋಡ್ಕೊಂಡು ಬಟ್ ಬಟ್ ಬೆಳೆದ್ಬಿಟ್ಟಿದ್ದೀವಿ ಅಷ್ಟೇ ನಾವು ಇನ್ನೇನಿಲ್ಲ ನಾವು ಸಣ್ಣ ಏಜಿಂದ ನೋಡ್ತಾ ಇದ್ದೀವಿ ಅದೇ ಸೇವೆ ಅದೇ ವ್ಯಕ್ತಿತ್ವ ನಮ್ಮನ್ನೆಲ್ಲ ನೆಲೆ ಕಂಡ್ರೆ ಪ್ರೀತಿಯಿಂದ ವಿಶ್ವಾಸದಿಂದ ತುಂಬ ಆತ್ಮೀಯತೆಯಿಂದ ಮಾತಾಡಿಸ್ತಾರೆ ಅವ್ರ ಮನೆ ಮಕ್ಕಳ ಥರ ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ ಆ ರೀತಿ ಅಂತೋಣಿಯವರು ಬೆಂಬಲಿಗರು ಯಾರಿದ್ದಾರೆ ಅಣ್ಣ ಅಣ್ತಮ್ಮಂದರು ಯಾರಿದ್ದಾರೆ ಅವರು ಸ್ನೇಹಿತರು ಕುಲಬಾಂಧವರು ಬಳಗದವರು ಎಲ್ಲರಿಗೂ ಕೂಡ ಅವರು ನೇರ ನೇರ ಸ್ವತಃ ಅವರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಗಲ್ಲಿ ಗಲ್ಲಿಯಲ್ಲಿ ಓಡಾಡಿ ಜಮೀರ್ ಅಣ್ಣನಿಗೆ ಓಟ್ ಹಾಕಬೇಕು ಅಂಥೇಳಿ ಇವರು ಪ್ರತಿಯೊಬ್ಬರನ್ನು ಕೈ ಮುಗಿದು ಮನವಿ ಮಾಡ್ಕೊಂಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿನ ನಾವೆಲ್ಲ ಒಟ್ಟಾಗಿ ಬಂದಿದ್ದೀವಿ ನಮಗೆಲ್ಲ ಖುಷಿಯಾಗಿದೆ ಇವತ್ತಿನ ದಿನ ನಮಗೆಲ್ಲ ಹೆಮ್ಮೆ ದಿನ ಇವತ್ತಿನ ದಿನ ಯಾಕಂದರೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ವಸತಿ ಖಾತೆ ಕೊಟ್ಟವ್ರೆ ವಸತಿ ಖಾತೆ ಕೊಟ್ಟವ್ರೆ ವಸ್ತಿ ಖಾತೆ ಕೊಟ್ಟಿರೋದ್ರಿಂದ ಅವರು ಉದ್ದೇಶ ಒಂದೇ ಅವ್ರಿಗೆ ಬೇರೆ ಖಾತೆ ಸಿಗ್ತಾಯಿತ್ತು ಬೇರೆ ಬೇರೆ ಇಲಾಖೆಗಳು ಇನ್ನೊಂಚೂರು ಆರ್ಥಿಕವಾಗಿ ಇನ್ನೊಂದಷ್ಟು ಪುಷ್ಟೀಕರಿಸುವಂಥ ಸಿಗ್ತಾ ಸಿಗ್ತಾಯಿತ್ತು ಆದರೆ ಜಮೀರಣ್ಣನ ಅಭಿಲಾಷೆ ಅಂತ ಅಂತೇಳಿದ್ರೆ ನನ್ನ ಅವಧಿಯಲ್ಲಿ ಬಡವರಿಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಬಡವರಿಗೆ ನನ್ನ ಅವಧಿಯಲ್ಲಿ ಮನೆಗಳನ್ನು ಕಟ್ಕೊಡ್ಬೇಕು ವಸತಿಹೀನರಿಗೆ ನಾನು ವಸತಿ ಸೌಲಭ್ಯ ಕಲ್ಪಿಸಿಕೊಡಬೇಕು ಹಾಗಾಗಿ ನನಗೆ ವಸತಿ ಖಾತೆ ಬೇಕು ಅಂಥೇಳಿ ಜಮೀರಣ್ಣವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಹತ್ರ ಪ್ರಸ್ತಾಪನೆ ಸಲ್ಲಿಸಿ ಬೇರೆ ಹುದ್ದೆ ಬೇರೆ ಒಂದು ಖಾತೆ ಕೊಡುವಂಥ ಸಂದರ್ಭದಲ್ಲಿ ಅದನ್ನು ನಿರಾಕರಿಸಿ ಬಡವರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಬೇಕು ಅಂಥೇಳಿ ಹೇಳಿ ಕೇಳಿ ಬಯಸಿ ವಸ್ತಿ ಇಲಾಖೆ ತೊಗೊಂಡಿದ್ದಾರೆ ಕಾಲಾವಕಾಶ ಇದೆ ಇನ್ನೂ ಐದು ವರ್ಷ ಇದೆ ರಾಜ್ಯಾದ್ಯಂತ ನಮಗೆಲ್ಲ ಮನೆಗಳು ಕಟ್ಕೊಡ್ತಾರೆ ಬಡವರಿಗೆ ಹಿಂದುಳಿದವ್ರಿಗೆ ಅಲ್ಪಸಂಖ್ಯಾತರಿಗೆ ಆರ್ಥಿಕವಾಗಿ ಹಿಂದುಳಿದ ಎಲ್ಲ ವರ್ಗದವ್ರಿಗೂ ಅಂತೇಳಿ ಒಂದು ಅಭಿಲಾಷೆ ಇದೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತೇಳಿ ನಾವು ಕಾದ್ ನೋಡ್ತೀವಿ ಬಟ್ ನಮಗಂತೂ ನಂಬಿಕೆ ಇದೆ ಜಮೀರಣ್ಣನ ಬಗ್ಗೆ ಖಂಡಿತ ನೂರಕ್ಕೆ ನೂರು ಬಡವರಿಗೆ ಮನೆ ಕಟ್ಕೊಡ್ತಾರೆ